74ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಭಾರತದ ವಿಮುಕ್ತಿಗಾಗಿ ಹೋರಾಟ ನಡೆಸಿ ಹುತಾತ್ಮರಾದ ಭಗತ್ ಸಿಂಗ್ ಜೀವನದ ಪ್ರಸಂಗಗಳು ಯಕ್ಷಗಾನದ ರೂಪದಲ್ಲಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟಾದಲ್ಲಿ ಸಿದ್ಧವಾಗುತ್ತಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತನ್ನ 23ನೇ ವಯಸ್ಸಿನಲ್ಲಿ ಹುತಾತ್ಮರಾದ ಭಗತ್ ಸಿಂಗ್ ಅವರ ಜೀವನ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯಾಗಿತ್ತು. ಈ ಕಥನವನ್ನು ಇದೀಗ ಯಕ್ಷಗಾನದ ಪ್ರದರ್ಶನಕ್ಕೆ ತರಲಾಗುತ್ತಿದೆ. ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಪ್ರಸಂಗವನ್ನು ರಚಿಸಿದ್ದು ಕೋಟದ ಯಕ್ಷ ಸುಮನಸಾತ್ ಕಲಾವಿದರ ತಂಡ ಕ್ರಾಂತಿ ಸೂರ್ಯ ಭಗತ್ ಸಿಂಹ ಹೆಸರಿನಲ್ಲಿ ಪ್ರದರ್ಶನಕ್ಕೆ ಸಿದ್ಧಪಡಿಸುತ್ತಿದೆ. ಮುಖ್ಯವಾಗಿ ಸ್ವಾತಂತ್ರ್ಯ ಹೋರಾಟ ಕ್ರಾಂತಿಕಾರಿ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಯುವ ಜನರಿಗೆ ಪರಿಚಯಿಸುವ ಉದ್ದೇಶವನ್ನು ಈ ಪ್ರದರ್ಶನ ಹೊಂದಿದೆ. ಐತಿಹಾಸಿಕ ಪ್ರಸಂಗಗಳನ್ನು ಡಿಡಿ ನ್ಯೂಸ್ನೊಂದಿಗೆ ಚಂದ್ರಶೇಖರ್ ಆಜಾದ್ ಪಾತ್ರಧಾರಿ ಸುಜಯೇಂದ್ರ ಹಂದೆ. ಐತಿಹಾಸಿಕ ಸನ್ನಿವೇಶಗಳನ್ನು ಯಕ್ಷಗಾನ ಪ್ರಸಂಗದಲ್ಲಿ ಸಿದ್ಧಪಡಿಸುವಾಗ ಭಾಷೆ ಮತ್ತು ಶೈಲಿಯನ್ನು ಕಥನ ರೂಪಕ್ಕೆ ತಕ್ಕಂತೆ ಬದಲಿಸಿಕೊಳ್ಳಬೇಕಾಗುತ್ತದೆ. ಭಗತ್ ಸಿಂಗ್ ಎಂಬ ಹೆಸರನ್ನು ಇಲ್ಲಿ ಭಗತ್ ಸಿಂಹ ಎಂದು ಬದಲಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಭಗತ ಸಿಂಹ ಅಂತ ಮಾಡಿದೆವು. ಈ ರೀತಿಯ ವ್ಯಾಕರಣಗಳನ್ನು ಕೂಡ ಬದಲಾಯಿಸಿಕೊಳ್ಳಬೇಕಾದಂತಹ ಹೊಣೆಗಾರಿಕೆ ಪ್ರಸಂಗಕರ್ತರಿಗಿದೆ, ಜೊತೆಯಲ್ಲೇ ಕಲಾವಿದರಿಗೆ ಕೂಡ ಇದೆ. ಹಾಗೆ ಪ್ರಸಂಗವೊಂದು ಯಕ್ಷಗಾನೀಯವಾಗಿಯೇ ಗುರುತಿಸಿಕೊಳ್ಳಬೇಕು, ಪ್ರಯೋಗಕ್ಕಿಳಿಯಬೇಕು ಅನ್ನುವಂತಹ ಅಭಿಲಾಷೆ ನಮ್ಮದು. ನಿಜವಾಗಲೂ ಭಗತ್ ಸಿಂಗ್ ಪಾತ್ರಧಾರಿ ವಿಶ್ವನಾಥ ಪೂಜಾರಿ ಪಾತ್ರ ಅತ್ಯಂತ ಕ್ಲಿಷ್ಟಕರವಾಗಿದ್ದು ಎಲ್ಲ ಶಕ್ತಿ ಬಳಸಿ ಪಾತ್ರವನ್ನು ನಿರ್ವಹಿಸಿದ್ದೇನೆ. ತಂಡದ ಇತರ ಕಲಾವಿದರು ಹಾಗೂ ಸದಸ್ಯರು ನೀಡಿದ ಸಹಕಾರದಿಂದ ಇದು ಸಾಧ್ಯವಾಯಿತು ಎಂದರು. ಪ್ರಸಾದ್ ಕುಮಾರ್ ಮಗಿಬೆಟ್ಟವರು, ನಾನು ಪ್ರಾಮಾಣಿಕವಾಗಿ ನನಗೆ ಆದಷ್ಟು ಮಾಡಿದ್ದೇನೆ. ಈ ಪಾತ್ರ ನನಗೆ ಬಹಳ ಖುಷಿ ಕೊಟ್ಟಂತ ಪಾತ್ರ. ನಾನು ಐತಿಹಾಸಿಕ ಪ್ರಸಂಗದಲ್ಲಿ ವೇಷ ಮಾಡಿದ್ದಿಲ್ಲ, ಇವತ್ತು ಮಾಡಿದೆ, ತುಂಬಾ ಖುಷಿ ಕೊಟ್ಟಿತ್ತು. ಇನ್ನು ಪ್ರಸಾದ್ ಕುಮಾರ್ ಮೊಗೆಬೆಟ್ಟವರು ಐತಿಹಾಸಿಕ ಪ್ರಸಂಗದಲ್ಲಿ ಎಷ್ಟು ಸಣ್ಣ ಪಾತ್ರ ಕೊಟ್ಟರೆ ನಾನು ಖಂಡಿತವಾಗಿ ಮಾಡ್ತೇನೆ, ಯಾಕೆಂತಂದ್ರೆ ಬಹಳ ಜೀವ ತುಂಬುವಂತ ಪಾತ್ರ ಇದರಲ್ಲಿದೆ. ಆ ನಿಟ್ಟಿನಲ್ಲಿ ಪ್ರಸಂಗಕರ್ತ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಜೀವನ ಕಥೆಯನ್ನು ಯುವ ಪೀಳಿಗೆಗೆ ತಿಳಿಸುವ ಮೂಲಕ ದೇಶಭಕ್ತಿಯನ್ನು ಹೆಚ್ಚಿಸುವುದು ಪ್ರಸಂಗದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಮೂಲಕ ಭಾರತ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತ ಒಬ್ಬ ಶ್ರೇಷ್ಠ ಕ್ರಾಂತಿಕಾರಿ ಅವರ ಕುರಿತಾದಂತಹ ಒಂದು ಈ ಒಂದು ಯಕ್ಷಗಾನ ರಂಗಭೂಮಿಗೆ ನೀಡುವುದಕ್ಕೆ ಬಹಳ ನನಗೆ ಸಂತೋಷ ಅನ್ನಿಸ್ತದೆ ಮತ್ತೆ ಹೆಮ್ಮೆ ಅನ್ನಿಸ್ತದೆ. ಭಗತ್ ಸಿಂಗ್ರ ಬಗ್ಗೆ ನಾವು ಯಕ್ಷ ಸುಮನಸ ತಂಡದ ಅಧ್ಯಕ್ಷ ಪ್ರಸಾದ್ ಪೂಜಾರಿ, ಭಗತ್ ಸಿಂಗ್ರ ರಾಷ್ಟ್ರಾಭಿಮಾನ ಯುವ ಜನತೆಗೆ ಮಾದರಿಯಾಗಿದ್ದು ಅವರ ಆದರ್ಶ ಮತ್ತು ತ್ಯಾಗ ಬಲಿದಾನಗಳನ್ನು ಪ್ರಸಂಗದಲ್ಲಿ ತರಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಸ್ವಲ್ಪ ಮಾದರಿಯಾಗಿ ಈ ಫೇಸ್ಬುಕ್ ಹಾಗೂ ಯೂಟ್ಯೂಬ್ಗಳಲ್ಲಿ ಇದು ನೇರ ಪ್ರಸಾರ ಗೊಳ್ಳಿಕ್ಕಿದೆ. ತಾವೆಲ್ಲರೂ ನೋಡಿ, ಹಾಗೆ ಇನ್ನಷ್ಟು ಜನರಿಗೆ ಇದು ಹೆಚ್ಚೆಚ್ಚು ಶೇರ್ ಮಾಡುವುದರ ಮುಖೇನ ರಾಷ್ಟ್ರಾಭಿಮಾನ ಮತ್ತಷ್ಟು ಹೆಚ್ಚುವಲ್ಲಿ ತಾವು ತೊಡಗಿಸಿಕೊಳ್ಳಿ.